ನಂತರ ಕಟ್ಟೆ ಮನೆ ಅಂತ ದೊಡ್ಡ ಬೀಳ ತೋರಿಸಿದರೆ ಹೌದು, 200-300 ವರ್ಷ ಹಳೆ ಮನೆ, 100 ವರ್ಷಗಳ ಮೈಸೂರು ಮಹಾರಾಜರ ಸೇವೆಯನ್ನು ಅವರ ಒಂದು ವಂಶಸ್ಥರು ಸಲ್ಲಿಸಿದ್ದಾರೆ. ಕೆಲಸದ ನಿಮಿತ್ತ ವಿದ್ಯಾಭ್ಯಾಸಕ್ಕಿಂತ ಮುಂದಿನ ಪೀಳಿಗೆ ನಂತರದ ಪೀಳಿಗೆಗಳು ಮೈಸೂರು ಬಿಟ್ಟು ಹೋದರು ಬಂದರು. ಹಾಗೆ ಭಾಸ್ಕರವರು IPS ಅಧಿಕಾರಿಯಾಗಿ 33 ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿ ಇವಾಗ ಮೈಸೂರಿನ ಒಂದು ಕರ್ಮಭೂಮಿಯನ್ನಾಗಿ ಅವರು ಆಯ್ಕೊಂಡಿದ್ದಾರೆ. ಇವಾಗ ಕಟ್ಟೆ ಮನೆಯ ವೃದ್ಧಾಕಾಲದ ಕಟ್ಟಡ ಕಟ್ಟಬೇಕು ಎಲ್ಲ ಪೂರ್ವಿಕರ ನೆನಪುಗೊಳಿಸಿದಂತ ಅದು ಕೂಡ ಮತ್ತಷ್ಟು ಮಾಡಿ ಅದರ ಒಂದು ಕಾರ್ಯ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಸಂವಾದ ನಿಮ್ಮೆಲ್ಲ ಇವಾಗಲೇ ಹೇಳಿದ್ವಿ. ಲೋಕಸಭೆ ಚುನಾವಣೆ ಅಂತ ಲೋಕಸಭೆ ಚುನಾವಣೆ ತಮಗೆಲ್ಲ ತಿಳಿದಂತೆ ಮೈಸೂರು ಮತ್ತು ಕೂರ್ಗ್ ಲೋಕಸಭಾ ಆದಾಗ ಹೆಚ್ ಡಿ ಕೋಟೆಯನ್ನು ಮತ್ತು ಕೊರೋನ ನರಸೀಪುರನ ಎರಡನ್ನೂ ಇದಕ್ಕೆ ಸೇರಿಸ್ಕೊಂಡು ಚಾಮರಾಜ ನಗರಕ್ಕೆ, ಹಿಂದೆ ಕೆ ಆರ್ ನಗರನ ಮಂಡ್ಯಕ್ಕೆ ಸೇರಿಸ್ಕೊಂಡು, ಕೂರ್ಗ್ ಅಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಕೂರ್ಗ್ ಅಂದರೆ ರಾಷ್ಟ್ರೀಯವಾದ ನ್ಯಾಷನಲಿಸಮ್, ಅವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಯಾರೂ ಹೇಳ್ಕೋಬೇಕಾಗಿಲ್ಲ, ಅದು ರಾಷ್ಟ್ರ ಧರ್ಮ ಇಟ್ಟು ಕಾಣ್ತಾ ಇಲ್ಲ. ಆದರೆ ಇವತ್ತೆಲ್ಲರೂ ಎದೆ ಕೊಟ್ಟು ಹೊಡೆದಾಡ್ತಾರೆ ಸೈನ್ಯದಲ್ಲಿ. ಇದ್ರೆ ಕೂರ್ಗ್ ರೆಜಿಮೆಂಟ್ಗೆ ಭಾಳ ಬೆಲೆ ಇದೆ. ಕೂರ್ಗ್ ಅವರಿಗೆ ಅವರು ಎಲ್ಲ ಫೀಲ್ಡ್ ಮಾರ್ಷಲ್, ಮೊದಲನೇ ಫೀಲ್ಡ್ ಮಾರ್ಷಲ್ ಕಾರ್ಯಕ್ರಮ ಕೂಡ ತಾವೆಲ್ಲ ನೆನೆಸ್ಕೋಬಹುದು, ತಿಮ್ಮಯ್ಯನವರು ಎಲ್ಲ ಸಿಗ್ತಾರೆ. ಹಂಗೆ ಆ ಕೂರ್ಗನ್ನ ಹೇಗೆ ಸೇರಿಸಿದಾರೆ, 5 ಲಕ್ಷ ಓಟು ಮೈಸೂರಿಗೆ ಸೇರುತ್ತೆ. ಅಲ್ಲಿ ಬ್ರಾಹ್ಮಣರು ಇದ್ದಾರೆ, ಇಲ್ಲೂ ಬ್ರಾಹ್ಮಣರು ಇದ್ದಾರೆ. ಎರಡು ಸಿ ಓಟರ್ ಪ್ಲಸ್ ಚಾಣಕ್ಯ ಸಮೀಕ್ಷೆ ಪ್ರಕಾರ 2,45,000-60,000 ಬ್ರಾಹ್ಮಣ ಮಠಗಳಲ್ಲಿ ಮೈಸೂರು ಲೋಕಸಭೆಯಲ್ಲಿ ಕೊರೋನಾ ಲೋಕಸಭೆಯಲ್ಲಿ ಇದೆ. ಮೈಸೂರು ಕೊರೋನಾ ಲೋಕಸಭೆ ಬ್ರಾಹ್ಮಣರುಗಳು ಬೇರೆ ಜಾತಿಯಿಂದ ಅಂದರೆ ಹಿಂದುಳಿದ ವರ್ಗ ಅಂದರೆ 7 ಜಾತಿ ಸೇರಿಸ್ತಾರೆ. ಸಿಂಗಲ್ ಆಗಿ ಅದೊಂದು ನಾಯಕನಾಗ ಕೂಡಪ್ಪ ಕಾಳಿಮಠ ಆ ಥರ ಆಚಾರಗಳಿರ್ಬೋದು, ಆ ಥರದ ಭಾವದಲ್ಲಿ ಇಡೀ ಗುಂಪು ಅಲ್ಲ. ಆದರೆ ಮೂರನೇ ಅಥವಾ 4ನೇ ಸ್ಥಾನಕ್ಕೆ ಬ್ರಾಹ್ಮಣ ಇದ್ದಾರೆ. ಫಸ್ಟು ಗುರುಶೇಡು ಬರ್ತಾರೆ, ಎರಡನೇದು ಒಕ್ಕಲಿಗರು ಬರ್ತಾರೆ, ಮೂರನೇದು ಮುಸಲ್ಮಾನರು ಬರ್ತಾರೆ, 4ನೇ ಸ್ಥಾನ ಬ್ರಾಹ್ಮಣರಿಗೆ. ಎಷ್ಟೋ ಜನಕ್ಕೆ ಈ ವಿಚಾರ ಅಂಕಿಅಂಶಗಳು ಗೊತ್ತಿಲ್ಲ. ಮೈಸೂರು ಸುತ್ತಮುತ್ತ ಹಳ್ಳಿಯಿಂದ ಬಂದು ಮೈಸೂರು ನಗರದಲ್ಲಿ ಎಲ್ಲರೂ ವಾಸಸ್ಥಾನ ಮಾಡ್ಕೊಂಡಿದ್ದಾರೆ, ಎಲ್ಲ ಒಗ್ಗಿದ್ದಾರೆ. 2,60,000 ನಮ್ಮದೇ ಜನಾಂಗದ ಓಟಿದೆ. ನಮ್ಮ ಕ್ಯಾಂಡಿಡೇಟ್ ಒಬ್ಬರು ನಿಂತರೆ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ಹೇಗೆ ಅವರಿಗೆ ಇಲ್ಲುಗೆಲ್ಬೋದು. ಆಮೇಲೆ ಬ್ರಾಹ್ಮಣ ಗೆಟ್ಟರೆ ಅವರು ಸರ್ವ ಜನಾಂಗದ ಅಂತ ಬಯಸೋರು. ಇವತ್ತು ರಮೇಶ್ ಕುಮಾರ್ ಇರ್ಬೋದು, ವಯಸ್ಸು ಅಂತ ಇರ್ಬೋದು, ಈ ಕೇವಲ 400-500 ಓಟಿದೆ ಬ್ರಾಹ್ಮಣರು ಅಂತ ಗೆದ್ದು ಎಲ್ಲ ಜನ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಹೀಗೆ ಭಾಸ್ಕರ ಅವರು ಇಲ್ಲೇ ಎಸ್ ಪಿ ಆಗಿ, ASP, ASP ಆಗಿ, ಮೈಸೂರು ಪೊಲೀಸ್ ಕಮಿಷನರ್ ಆಗಿ, ಸಾರಿಗೆ ಆಯುಕ್ತರಾಗಿ, ಆಮೇಲೆ ಕರೋನಾ ಟೈಮಲ್ಲಿ ಬೆಂಗಳೂರು ಆಯುಕ್ತರಾಗಿ ಕರೋನಾ ಕುಲ್ಲು ಎಲ್ಲ ಗೊತ್ತಿದೆ. ದೃಶ್ಯ ಮಾಡಿದ ಅವತ್ತು ದಿವಸ ಭಾಸ್ಕರ್ ಅವ್ರು ಹೇಗೆ ಕಂಟ್ರೋಲ್ ಮಾಡೋದು, ಅವತ್ತು ಏನಿದೆ ಯಡಿಯೂರಪ್ಪ ಸರ್ಕಾರಕ್ಕೆ ಒಂದು ಒಳ್ಳೆ ಏನಿದೆ ಯಡಿಯೂರಪ್ಪ ಸರ್ಕಾರಕ್ಕೆ ಒಂದು ಒಳ್ಳೆ ಮಾಡಿದ್ದಾರೆ, ಸೇವೆ ಮಾಡಿ ಬ್ರಾಹ್ಮಣರು ಮತ್ತೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದಾರೆ. ನಾವು ಅಂತವರಿಗೆ ಒಂದು ಟಿಕೆಟ್ ಕೊಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ. ಇವತ್ತು BJP ಯಾರು ಮೈಸೂರು ಗೆಲ್ತಾರೆ ಅನ್ನೋದು ಒಂದು ಪ್ರಚಾರ ಇದೆ. ಭಾಸ್ಕರ್ ಅವರು ನೀತಿ ಅಂದರೆ ಮಂತ್ರಿ ಆಗ್ತಾರೆ, ಚಾಮರಾಜನಗರ ಇದರಲ್ಲಿ ಮಂತ್ರಿ ಪಡೆದಿದೆ, ಮೈಸೂರು ಇತಿಹಾಸದಲ್ಲಿ ಯಾರು ಮಂತ್ರಿ ಆಗಿಲ್ಲ, ಕೇಂದ್ರ ಮಂತ್ರಿ ಆಗಿಲ್ಲ. ಮೈಸೂರು ಇಷ್ಟು ಹೆಸರುವಾಸಿ, ಅದು ಮೈಸೂರು ಕೂರ್ಗು ಎರಡು ಜಿಲ್ಲೆ ಇತ್ತು. ಮೈಸೂರಿನಿಂದ ಯಾವುದೇ ಮಂತ್ರಿ ಆಗಿಲ್ಲ. ಆದರೆ ಭಾಸ್ಕರ್ ಅವರು ನೀವು ಗೆದ್ದಿದ್ದಾರೆ, ಖಂಡಿತವಾಗಿ ಅವರು ಕೇಂದ್ರ ಮಂತ್ರಿ ಆಗ್ತಾರೆ. ಯಾಕೆಂದರೆ IPS ಆಫೀಸರು, ADGP ಇಟ್ಟರು, 5 ಭಾಷೆಯಿಂದ 7 ಭಾಷೆ ನಿರಂತರವಾಗಿ ಮಾತಾಡ್ತಾರೆ. ಅಂತಾರಾಷ್ಟ್ರೀಯ ವಿಚಾರಗಳಿರ್ಬೋದು, ರಾಷ್ಟ್ರೀಯ ವಿಚಾರಗಳಿರ್ಬೋದು, ಅಥವಾ ಎಕನಾಮಿಕ್ಸ್ ಅದರ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ಗೊತ್ತಿಲ್ಲ ಅಂತ ಇಲ್ಲ. ಲೋಕಸಭೆಯಲ್ಲಿ ಖಂಡಿತವಾಗಿ ನಮ್ಮನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಪ್ರತಿನಿಧಿಸ್ತಾರೆ ಅಂತ ಒಂದು ಪರಿಪೂರ್ಣ ಜ್ಞಾನ ತುಂಬ ಅತಿ ಜ್ಞಾನ ಭಂಡಾರವೇ ಭಾಸ್ಕರ ಅವರು ಹತ್ರ ಇದೆ. ಕೇವಲ ಬ್ರಾಹ್ಮಣರಿಗೆ ಸೀಮಿತ ಆಗಿದೆ, ಸರ್ವ ಜನರ ಹಿತವನ್ನು ಅವರು ಕಾಪಾಡ್ತಾರೆ. ಮೈಸೂರು ಕೂರ್ಗು ಲೋಕಸಭಾದಂತೂ ಖಂಡಿತವಾಗಿ ಒಂದು ಒಳ್ಳೆಯ ಹೆಸರು ಬರುತ್ತೆ, ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಇವರಿಗೆ ನಾವು ಬ್ರಾಹ್ಮಣರು ನಾವೇನು ಮಾಡಬಹುದು,
ನಾವು ಇಂಟರ್ನೆಟ್ ಅಲ್ಲಿ ನಮ್ಮೇನಿದೆ ಇವಾಗ ಇಮೇಲು ಅದರ ಮೂಲಕ ಕಳಿಸೋದು ಸೋಷಿಯಲ್ ಮೀಡಿಯಾದ ಯಾವುದೇ ಕೂಡಿ ಹೇಳೋದು ಇದನ್ನೆಲ್ಲ ನಾವು ಮಾಡಿದ್ದೇ ಇದೆ. ಯಾಕೆ ನಿರ್ಲಕ್ಷ 60,000 ನಾವು ಕೇಳಬಾರ್ದು ಕೇಳ್ಬೋದು. ಭಾಸ್ಕರ್ ಅವರು ಒಳ್ಳೆ ಹೆಸರಿಲ್ವಾ, ಸರ್ಕಾರಕ್ಕೆ ಒಳ್ಳೆ ಹೆಸರು ತಂದು ಕೊಟ್ಟಿಲ್ವಾ, ಅವರು ಪ್ರಾಮಾಣಿಕವಾಗಿ ಸೇವೆ ಮಾಡಿನೂ ಮಾಡಿದ್ದಾರೆ, ಅವರಂತ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಬೆನ್ನು ಬರೆಯುವಂತಾದ್ರೆ ಇನ್ನೂ ಹೆಚ್ಚಿನ ಬರೀತಾರೆ. ಅವಕಾಶ ಅವಕಾಶ ಇದೆ, ಸರ್ವೆ ಇದೆ, ಪ್ರತಿ ಮನೆಗೂ ತಲುಪಿಸುವಂತೆ ಆಗಬೇಕಾಗಿ ನಾವು ತಲುಪಿಸ್ತೀವಿ. ದಯಮಾಡಿ ನೀವು ಕೈ ಜೋಡಿಸಿ ತಲುಪಿಸಿ ಕೈ ಮುಗಿದು ಸಮಾಜ ಪರವಾಗಿ ಕೇಳ್ಕೊತೀನಿ. ಆನಂತರ ಬೊಂಬಾಯಿನಲ್ಲಿ 4 ವರ್ಷಗಳ ಕಾಲ ಅಲ್ಲಿ
ದೇಶದಿಂದ ಇಮಿಗ್ರೇಷನ್ ಆಗಿ ಹೋಗ್ತಾರೆ. ಅಲ್ಲಿ ಹೋದ ನಂತರ ಇವರು ಹಲವು ಇಂಜಿನಿಯರಿಂಗ್ ನ್ಯೂಕ್ಲಿಯರ್ ಇಂಜಿನಿಯರಿಂಗ್ ಹಾಗೂ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಕೂಡ ಇವರು ಪದವಿಯನ್ನು ಅಲ್ಲಿ ಹೊಂದಿ ಅನೇಕ ವಿಧವಾದ ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.